ಓಕೆ. ಇನ್ನು ಜೈಲ್ನಲ್ಲಿ ಜಾಲಿ ಜೀವನದಿಂದ ಚಕ್ರವರ್ತಿಗೆ ಮತ್ತಷ್ಟು ಭೀತಿ ಎದುರಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಚ್ಚುಗೆ ಹಾಗಿದ್ರೆ ಶಾಕ್ ಫಿಕ್ಸ್. ಬೇಲ್ ಅರ್ಜಿಗೆ ರೌಂಡ್ ಟೇಬಲ್ ಚರ್ಚೆಯಿಂದ ಇದೀಗ ಸಂಕಷ್ಟ ಎದುರಾಗಿದೆ. ಜಾಮೀನು ಅರ್ಜಿ ಸಲ್ಲಿಸಿದ್ರೆ ಫೋಟೋ ವಿಡಿಯೋ ಎಲ್ಲವೂ ಕೂಡ ಕಂಟಕ ಎದುರಾಗುವಂತ ಸಾಧ್ಯತೆ ಇದೆ. ಬೇಕಾಗಿರುವಂತಹ ಎಲ್ಲಾ ಪ್ರೂಫ್ ಕೂಡ ಸಿಕ್ಕಿದೆ. ಬೇಲ್ ಅರ್ಜಿಗೆ ರೌಂಡ್ ಟೇಬಲ್ ಚರ್ಚೆಯಿಂದ ಒಂದ್ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಸಂಕಷ್ಟ ಎದುರಾಗುತ್ತೆ. ಜಾಮೀನು ಅರ್ಜಿ ಏನಾದ್ರು ಸಲ್ಲಿಸಿದ್ರೆ ಆ ಫೋಟೋಸ್ ವಿಡಿಯೋಸ್ ಏನ್ ಸಿಕ್ಕಿದ್ದಾವೆ ಎಲ್ಲವೂ ಕೂಡ ಕಂಟಕ ಆಗಲಿದೆ. ದರ್ಶನ್ ಪ್ರಭಾವಿ ಎಂಬುದಕ್ಕೆ ಫೋಟೋ ವಿಡಿಯೋಗಳೇ ಸಾಕ್ಷಿ. ರೌಡಿ ಶೀಟರ್ಗಳ ಜೊತೆ ಕಾಣಿಸಿಕೊಂಡಿದ್ದಾರೆ A2 ಆರೋಪಿ ದರ್ಶನ್. ಹೀಗಾಗಿ ಆ ಫೋಟೋಸ್ ಏನಿದೆ ಮುಂದೆ ಜಾಮೀನು ಅರ್ಜಿ ಸಲ್ಲಿಸಿದ್ರು ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಯಾಕೆಂದ್ರೆ ಬೇಕಾಗಿರುವಂತಹ ಎಲ್ಲಾ ಪ್ರೂಫ್ಸ್ ಕೂಡ ಸಿಕ್ಕಿದೆ. ಆ ಫೋಟೋಸ್ ಆಗಿರ್ಬೋದು ಎಲ್ಲ ಕಡೆನೂ ವೈರಲ್ ಆಗಿದೆ. ವಿಡಿಯೋ ಕಾಲ್ಸ್ ಎಲ್ಲವೂ ಕೂಡ ವೈರಲ್ ಆಗಿದೆ. ರೌಡಿ ಶೀಟರ್ಗಳ ಜೊತೆ ಕಾಣಿಸ್ಕೊಂಡಿದ್ದಾರೆ A2 ಆರೋಪಿ ದರ್ಶನ್. ಹೀಗಾಗಿ ಅಷ್ಟು ಸುಲಭ ಅಲ್ಲ ದರ್ಶನ್ ಈ ಒಂದು ಸಂಕಷ್ಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ. ದಚ್ಚು ಮನೆಯೂಟ ಅರ್ಜಿ ಸಲ್ಲಿಕೆ ಅರ್ಜಿ ಮೇಲೂ ಕೂಡ ಇದೀಗ ಪ್ರಭಾವ ಬೀರಿದೆ. ಯಾಕೆಂದ್ರೆ ಮನೆ ಊಟ ಹಾಸಿಗೆ ಪುಸ್ತಕ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಹೀಗಾಗಿ ಮುಂದೆ ಇದು ಕೂಡ ಸಿಗೋದಿಲ್ಲ, ಯಾಕೆಂದ್ರೆ ಬಿರಿಯಾನಿ ಎಲ್ಲವೂ ಕೂಡ ಸಪ್ಲೈ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಇದೆ ಅಲ್ಲಿ. ಅದರ ಜೊತೆಗೆ ಈ ರೀತಿಯಾಗಿ ಸಿಗರೆಟ್ಟು ಎಲ್ಲಿಂದ ಬಂತು ಸಿಗರೆಟ್ಟು, ಇದೆಲ್ಲದ್ರ ಬಗ್ಗೆನೂ ಕೂಡ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾರೆ. ಆ ಫೋಟೋದಲ್ಲಿ ನೋಡಿದ್ರೆ ಆ ರೀತಿಯಾಗಿ ಅನ್ಸದೇ ಇಲ್ಲ. ಸೊ ಇದೆಲ್ಲ ಸಹಜವಾಗಿ ಇದ್ರ ಮೇಲೂ ಕೂಡ ಒಂದು ಪರಿಣಾಮ ಬೀರಲಿದೆ. ಹೈಕೋರ್ಟ್ಗೆ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ವೇಳೆ ರಾಜ್ಯಾತಿಥ್ಯ ಏನು ಬಟಾಬಾಯ್ಲಾಗಿದೆ, ಆ ಫೋಟೋಸ್ ಎಲ್ಲವೂ ಕೂಡ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ದಚ್ಚು ಮನೆ ಊಟ ಅರ್ಜಿ ತಿರಸ್ಕಾರವಾಗುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಕೆಲ ನ್ಯಾಯಾಲಯದಲ್ಲಿ ದರ್ಶನ್ ಅರ್ಜಿ ತಿರಸ್ಕಾರ ಆಗಿದೆ. ಈಗ ಹೈಕೋರ್ಟ್ ನಿಂದಲೂ ಕೂಡ ದರ್ಶನ್ ಅರ್ಜಿ ತಿರಸ್ಕಾರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ವಿಲಾಸಿ ಜೀವನಕ್ಕಾಗಿ ಜೈಲಾಧಿಕಾರಿಗಳ ಮೇಲೆಯೇ ಪ್ರಭಾವವನ್ನ ಬೀರಿದ್ದಾರೆ. ಬೇಲ್ ಸಿಕ್ಕರೆ ಕೇಸ್ನ ಸಾಕ್ಷಿಗಳ ಪ್ರಭಾವ ಬೀರುವಂತ ಸಾಧ್ಯತೆ ಕೂಡ ಇದೆ. ಇಷ್ಟನ್ನೆಲ್ಲ ಮಾಡಿದವರಿಗೆ ಇದನ್ನ ಒಂದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಬಂದ ಮೇಲೆ ಇನ್ನಷ್ಟು ಪ್ರಭಾವ ಬೀರುವಂತ ಸಾಧ್ಯತೆನೇ ಹೆಚ್ಚಿರುತ್ತೆ. ಅವರ ಹಿಂದೆ ಯಾರೆಲ್ಲ ಸಪೋರ್ಟ್ ಇದೆಯೋ ಯಾರಿಗೆ ಗೊತ್ತು? ರೌಡಿ ಶೀಟರ್ ಪ್ರಭಾವ ಇದೆ, ಶಾಸಕರ ಒಂದು ಪ್ರಭಾವ ಇದೆ. ಕಾರಾಗೃಹದ ಫೋಟೋಸ್ ವಿಡಿಯೋಗಳೇ ದೊಡ್ಡ ಕಂಟಕ ಎದುರಾಗುವಂತ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ. ಜೈಲಿನ ರಾಜವೈಭೋಗದಿಂದ ಈಗಾಗಲೇ 2 FIR ದಾಖಲಾಗಿದೆ. ಬೇಲ್ ಅರ್ಜಿ ಸಲ್ಲಿಸುವ ದಚ್ಚು ಆಸೆಗೆ ಈಗ ಸಹಜವಾಗಿ ಒಂದು ರೀತಿ ದೊಡ್ಡ ಕೊಡ್ಲಿಪೆಟ್ಟೆ ಬಿದ್ದ ಹಾಗೆ. ಯಾಕೆಂದ್ರೆ ಎಲ್ಲ ಪ್ರೂಫ್ ಸಿಕ್ಕಿದೆ. ಇದನ್ನೆಲ್ಲವೂ ಕೂಡ ನ್ಯಾಯಾಲಯ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡುತ್ತೆ. ಸುಮ್ಮನೆ ಅಲ್ಲ ಆ ವಿಡಿಯೋಸ್ ವೈರಲ್ ಆಗಿರೋದು, ಇದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡುತ್ತೆ ನ್ಯಾಯಾಲಯ. ಹೀಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಎಲ್ ಫಿಕ್ಸ್ ಆಗಿದೆ ಈಗ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಮಂಜುನಾಥ್, ಬೇಕಾಗಿರುವಂತ ಎಲ್ಲ ಸಾಕ್ಷಿಗಳ ಪ್ರೂಫ್ ಕೂಡ ಸಿಕ್ಕಿದೆ, ಆ ಫೋಟೋಸ್ ವಿಡಿಯೋಸ್ ಎಲ್ಲವೂ ಕೂಡ. ಹೀಗಾಗಿ ಜಾಮೀನು ಸಿಗೋದು ತುಂಬಾನೇ ಕಷ್ಟ ಒಂದು. ಎರಡನೇದು, ಈಗ ಮನೆ ಊಟ ಬೇಕು, ನನಗೆ ಮನೆ ಊಟ ಆರೋಗ್ಯ ಸರಿ ಇಲ್ಲ ಆ ಥರ ಎಲ್ಲ ಕೇಳಿದ್ದಾರೆ. ಸಹಜವಾಗಿ ಮುಂದಿನ ದಿನಗಳಲ್ಲಿ ಅದು ತಿರಸ್ಕಾರ ಆಗುವಂತೆ ಎಲ್ಲ ಸಾಧ್ಯತೆ ಕೂಡ ಇದೆ ಅಲ್ವಾ? ಖಂಡಿತ ದಿವ್ಯ, ಇಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೂ ಮುಂಚಿತವಾಗಿ ದರ್ಶನ್ ಈಗ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ನಡೆಸ್ತಾ ಇರ್ತಕ್ಕಂಥದ್ದು ಮನೆ ಊಟಕ್ಕೆ ಸಂಬಂಧಪಟ್ಟ ಹಾಗೆ. ಈಗಲೇ ಹೈಕೋರ್ಟ್ನಲ್ಲಿ ಅದರ ವಿಚಾರಣೆ 2-3 ಬಾರಿ ನಡೆದಿದೆ. ಸೆಪ್ಟೆಂಬರ್ 5 ಸಹ ವಿಚಾರಣೆಯನ್ನು ನಡೆಸೋದಕ್ಕೆ ಒಂದು ದಿನಾಂಕವನ್ನು ನಿಗದಿಪಡಿಸಿರ್ತಕ್ಕಂಥದ್ದು ಹೈಕೋರ್ಟ್ನ ನಾಗಪ್ರಸನ್ನ ಅವರ ಬೆಂಚಲ್ಲಿ. ಈಗ ಅಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ಅಬ್ಜೆಕ್ಷನ್ ಅನ್ನು ಹಾಕಿದ್ದಾರೆ. ಯಾಕಂದ್ರೆ ಮುಖ್ಯ ವೈದ್ಯಾಧಿಕಾರಿ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಮನೆ ಊಟದ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಆದೇಶವನ್ನು ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಕಾರಾಗೃಹ ಅಧಿಕಾರಿಗಳು ಕೊಟ್ಟಂಥ ವರದಿಯಲ್ಲೂ ಸಹ ದರ್ಶನ್ಗೆ ಮನೆ ಊಟ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತಕ್ಕಂಥ ಒಂದು ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಅವರಿಗೆ ಅವಶ್ಯಕತೆ ಇದ್ದಾಗ ಮನೆ ಊಟ ಕೊಡಬಹುದು ಅಂತಕ್ಕಂಥ ಒಂದು ತೀರ್ಮಾನ ಬರಬಹುದು ಅಂದ್ಕೊಂಡಿದ್ರು. ಆದರೆ ಇಲ್ಲಿ ಕರ್ನಾಟಕ ಪ್ರಿಸನ್ ಮ್ಯಾನ್ಯುಯಲ್ ಕರೆಕ್ಷನ್ ಆಕ್ಟ್ ಏನಿದೆ 2021 ಕೊಲೆ ಆರೋಪಿಗೆ ಯಾವುದೇ ಕಾರಣಕ್ಕಾಗೂ ಮನೆ ಊಟ ಕೊಡಬಾರದು ಅಂತಕ್ಕಂಥ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಆದರೂ ಅವರ ಪರ ವಕೀಲರು ದರ್ಶನ್ನ ಒಂದು ಫಿಸಿಕಲ್ ಇರ್ಬೋದು ಅಥವಾ ಡಯೆಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅತಿಸಾರ ಆಗ್ತಾ ಇರ್ತದೆ ಎಲ್ಲ ಒಂದು ಉದಾಹರಣೆಗಳನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮನೆ ಊಟಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಈಗ ಐಷಾರಾಮಿ ಜೀವನ ದರ್ಶನ್ಗೆ ಮನೆ ಊಟಕ್ಕೆ ಇಲ್ಲಿ ಒಂದು ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಿ ಕಾನೂನು ಹೋರಾಟವನ್ನು ನಡೆಸ್ತಾ ಇದ್ರು. ಬೇರೆ ಮಾರ್ಗ
ದಿನಗಳಿಂದ ದರ್ಶನ್ ವಿಲಾಸಿ ಜೀವನ ನಡೆಸ್ತಾ ಇದ್ದಾರೆ. ಅವರಿಗೆ ಬೇಕಾದಂತ ಊಟ ಇರಬಹುದು ಅಥವಾ ಬೇರೆ ನಿಷೇಧಿತ ವಸ್ತುಗಳು ಸಹ ಜೈಲಿನಲ್ಲಿ ಆತ ಪಡ್ಕೊಳ್ತಾ ಇದ್ದಾನೆ ಅನ್ನೋದಕ್ಕೆ ವೈರಲ್ ಆಗಿರ್ತಕ್ಕಂಥ ಫೋಟೋ ಮತ್ತು ವಿಡಿಯೋ ಅದಾಗಲೇ ಸಾಕ್ಷಿಯಾಗಿದೆ. ಇಲ್ಲಿ ಆತನಿಗೆ ಆ ಒಂದು ಕಾಫಿ ಇರ್ಬೋದು, ಸಿಗರೆಟ್ ಸಿಗ್ತಾ ಇರೋದಿರ್ಬೋದು ಅಥವಾ ಬಿರಿಯಾನಿ ಲಭ್ಯವಾಗ್ತಾ ಇರ್ತದೆ, ಇವೆಲ್ಲ ಆಧಾರಗಳ ಮೇಲೆ ಮನೆ ಊಟದ ಅರ್ಜಿಯನ್ನು ಇನ್ನು ಸೆಪ್ಟೆಂಬರ್ 5ನೇ ತಾರೀಕು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಆ ಅರ್ಜಿಯನ್ನು ವಜಾ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದನ್ನು ಸ್ಟ್ರಾಂಗ್ ಆಗಿ ಎಸ್ ಪಿ ಪಿ ಅವರು ವಾದವನ್ನು ಮಾಡ್ತಾರೆ, ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳನ್ನು ಪೊಲೀಸರು ಒದಗಿಸ್ತಾರೆ. ಹೀಗಾಗಿ ದರ್ಶನ್ನು ಒಂದು ಅಧಿಕೃತವಾಗಿ ಕಾನೂನಿನಲ್ಲಿ ಕೋರ್ಟ್ ಆದೇಶವನ್ನು ಪಡೆದುಕೊಂಡು ಮನೆ ಊಟವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ರು, ಅದಕ್ಕೆ ನಿರ್ಧರಿಸಿದಾಗಿದೆ. ಬಹುತೇಕ ಸೆಪ್ಟೆಂಬರ್ 5ನೇ ತಾರೀಕು ಅವರ ಮನೆ ಊಟದ ಅರ್ಜಿ ವಜಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು ದಿವ್ಯ. ಓಕೆ ಓಕೆ ಮಂಜುನಾಥ್, ಐಲ್ ಗೆಟ್ ಬ್ಯಾಕ್ ಟು ಯು, ಹೋಲ್ಡ್ ಆನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.